ನಮಸ್ಕಾರ ವೀಕ್ಷಕರಿಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನ ಸ್ಕೆಡ್ಯೂಲ್ ಆಲ್ರೆಡಿ ಆಗಿದ್ದು ಅದ್ರ ಬಗ್ಗೆ ಡಿಸ್ಕಶನ್ ಮಾಡೋಣ ಮತ್ತು ಆಮೇಲೆ ಸೀಟ್ ಸರೆಂಡರ್ ಬಗ್ಗೆ ಸಹ ಇಲ್ಲಿ ಇನ್ಫಾರ್ಮೇಷನ್ ಇದೆ ಅದನ್ನು ಸಹ ಡಿಸ್ಕಶನ್ ಮಾಡ್ತೇನೆ ಸೊ ಮೊದಲನೇದು ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಎಷ್ಟೆಲ್ಲ ಸೀಟ್ಗಳು ಉಳಿದಿವೆ ಸೆಕೆಂಡ್ ರೌಂಡ್ ಆದ ನಂತರ ಫಾರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಅಂದರೆ ಟ್ವೆಂಟಿ ಡಿಸೆಂಬರ್ ಟು ತೌಸಂಡ್ ಟ್ವೆಂಟಿ ಅಂದರೆ ಹನ್ನೊಂದು ಗಂಟೆ ಆದ ನಂತರ ಅವೈಲೇಬಲ್ ಆಗುತ್ತೆ ಮತ್ತೆ ಎಲಿಜಿಬಲ್ ಆಗಿರುವಂಥ ವಿದ್ಯಾರ್ಥಿಗಳಿಂದ ಆಪ್ಷನ್ ಟಿ ಸ್ಟಾರ್ಟ್ ಆಗುತ್ತೆ ಯೂಸಲಿ ಯಾರು ಚಾಯ್ಸ್ ಟು ಮಾಡ್ಕೊಂಡಿರ್ತಾರೋ ಚಾಯ್ಸ್ ತ್ರೀ ಮಾಡ್ಕೊಂಡಿರ್ತಾರೋ ಅಂತ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಸೊ ವಿದ್ಯಾರ್ಥಿಗಳಲ್ಲಿ ಫ್ರೆಶ್ಶಾಗಿ ನೀವು ಆ್ಯಡ್ ಮಾಡ್ಬೋದು ಮತ್ತು ಮಾಡಿಫೈ ಮಾಡ್ಬೋದು ಮತ್ತು ಏನಾದರೂ ನಿಮಗೆ ಇಷ್ಟ ಅಂದ್ರೆ ಡಿಲೀಟ್ ಸಹ ಮಾಡ್ಬೋದು ಅದಕ್ಕಾಗಿ ಹತ್ತೊಂಬತ್ತು ಡಿಸೆಂಬರ್ ಅಂದರೆ ಹನ್ನೊಂದು ಗಂಟೆ ಆದ ನಂತರ ಅಂದರೆ ಇಪ್ಪತ್ತೊಂದು ಡಿಸೆಂಬರ್ ಬೆಳಗ್ಗೆ ಹನ್ನೊಂದು ಗಂಟೆವರೆಗೆ ಸಮಯ ಅವಕಾಶ ಇರುತ್ತೆ ಸಿಂಪಲ್ಲಿ ಹೇಳಬೇಕಂದ್ರೆ ಹತ್ತೊಂಬತ್ತು ಡಿಸೆಂಬರಿಂದ ಇಪ್ಪತ್ತೊಂದು ಡಿಸೆಂಬರ್ ನಮಗೆ ಬೆಳಗ್ಗೆ ಹನ್ನೊಂದು ಗಂಟೆವರೆಗೆ ಇರುತ್ತೆ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು ಭಾಳ ಜನ ಕೇಳ್ತಾ ಇದ್ದರೆ ನನಗೆ ಆಡ್ ಮಾಡ್ಬೋದಾ ಸರ್ ಅಂತ ಕೇಳ್ತಾ ಇದ್ದೆ ನೋಡಿ ಆ್ಯಡ್ ಮಾಡೋ ಆಪ್ಷನ್ ಬಂದಿದೆ ನಮಗೆ ಮೊದಲು ಸರ್ ಡಿಸ್ಕಷನ್ ಮಾಡ್ತಾ ಇದ್ದೆ ನಾನು ನಿಮ್ಮ ಜೊತೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಈಸಿಲಿ ಆಡ್ ಆಪ್ಷನ್ ಬಂದೇ ಬರುತ್ತೆ ಸೊ ಈಸಿಲಿ ಅದನ್ನು ಕೊಡಲಾಗಿದೆ ದಯವಿಟ್ಟು ಯಾರು ಕಡಿಮೆ ಕಾಲೇಜನ್ನು ಹಾಕಿರ್ತಿರೋ ಅಥವಾ ಬೇಕಾಗಿರುತ್ತೆ ಕಾಲೇಜ್ ಡಿಲೀಟ್ ಮೊದಲು ಮಾಡಿರ್ತಾರೋ ದಯವಿಟ್ಟು ಆ್ಯಡ್ ಮಾಡಿ ಅದರ ಒಂದು ಬೆನಿಫಿಟನ್ನು ನೀವು ಪಡ್ಕೊಳ್ಬೋದು ಸೊ ಇನ್ನೊಂದು ಭಾಳ ಮುಖ್ಯವಾಗಿರುವಂಥದ್ದು ಕೆಲವು ವಿದ್ಯಾರ್ಥಿಗಳಿಗೆ ಮೊದಲನೇ ರೌಂಡಲ್ಲಿ ಚಾಯ್ಸನ್ನು ಮಾಡ್ಕೊಂಡು ಅಡ್ಮಿಷನ್ ಮಾಡ್ಕೊಂಡಿರ್ತಾರೆ ಅಥವಾ ಸೆಕೆಂಡ್ ರೌಂಡಲ್ಲಿ ಸಾವಿಗೆ ಚಾಯ್ಸನ್ನು ಮಾಡ್ಕೊಂಡಿರ್ತಾರೆ ಅಂಥ ವ್ಯಾರ್ಥಿಗಳು ಒಂದೆ ಸೀಟ್ ಬೇಕಾಗಿದ್ದಿಲ್ಲಪ್ಪ ಅಂತಂದರೆ ನೀವು ಒಂದು ವೇಳೆ ಆ ಒಂದು ಸೀಟ್ನ ರದ್ದು ಪಡಿಸ್ಕೊಳ್ಬೇಕು ಅಂತಂದರೆ ನಿಮಗೆ ಐದು ಸಾವಿರ ರುಪೀಸಲ್ಲಿ ಪೆನಲ್ಟಿ ಇರುತ್ತೆ ಆಲ್ರೆಡಿ ನೀವು ಪೇ ಮಾಡಿರ್ತಾರೆ ನೆನಪಿಟ್ಟುಕೊಳ್ಳಿ ನಿಮಗೆ ಅಂದರೆ ಇಪ್ಪತ್ತೊಂದು ಇಪ್ಪತ್ತೆರಡು ಡಿಸೆಂಬರ್ ಸಾಯಂಕಾಲ ಐದು ಗಂಟೆ ಒಳಗಡೆ ನೀವು ರದ್ದು ಪಡಿಸ್ಕೊಳ್ಬೋದು ಅದಕ್ಕಾಗಿ ನಿಮಗೆ ನೀವು ಏನಷ್ಟು ಪೇ ಮಾಡಿರ್ತೀರೋ ಅದರಲ್ಲಿ ಫೈವ್ ತೌಸಂಡ್ ರೂಪಾಯಿ ಡಿಡಕ್ಟ್ ಮಾಡಿ ಉಳಿದ ದುಡ್ಡನ್ನು ನಿಮಗೆ ರಿಫಂಡ್ ಮಾಡಲಾಗುತ್ತೆ ಸೊ ಯಾರೆಲ್ಲ ರದ್ದು ಪಡ್ಕೊಳ್ಬೇಕಂತಾದರೆ ಯಾರು ಸೆರೆಂಡರ್ ಮಾಡಬೇಕಂತ ಇದ್ರೂ ಒಂದು ಅವಕಾಶ ಇದೆ ಕೊನೆಯ ದಿನ ನೋಡಿ ಇಪ್ಪತ್ತೆರಡು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತು ಸಾಯಂಕಾಲ ಐದು ಗಂಟೆದ ಒಳಗಡೆ ನಿಮಗೆ ಅಲ್ಲಿ ರದ್ದುಪಡಿಸಿಕೊಳ್ಬೇಕಾಗುತ್ತೆ ಸೊ ಫೈನಲಿ ರಿಸಲ್ಟ್ ಬಗ್ಗೆ ನಾವಿಲ್ಲಿ ಮಾತಾಡಿದ್ರೆ ಸೊ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ರಿಸಲ್ಟ್ ಏನಿದೆ ಇಪ್ಪತ್ತೆರಡು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತು ಸಾಯಂಕಾಲ ಆರು ಗಂಟೆ ಆದ ನಂತರ ನಿಮಗೆ ಅವೈಲೇಬಲ್ ಆಗುತ್ತೆ ಸ್ವತಂತ್ರ ಅಭ್ಯರ್ಥಿಗಳು ಪೇಮೆಂಟ್ ಮಾಡೋದಕ್ಕಾಗಲಿ ಮತ್ತು ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಾಗಲಿ ಸೊ ಇಪ್ಪತ್ತ್ಮೂರು ಡಿಸೆಂಬರಿಂದ ಇಪ್ಪತ್ನಾಲ್ಕು ಡಿಸೆಂಬರ್ವರೆಗೆ ಸಮಯ ಅವಕಾಶ ಇರುತ್ತೆ ಯಾರು ಮೊದಲು ಪೇಮೆಂಟ್ ಮಾಡ್ಕೊಳ್ತಿರೋ ಆ ವಿದ್ಯಾರ್ಥಿಗಳು ಏನಪ್ಪ ಅಂತಂದರೆ ಈ ಒಂದು ಇದರಲ್ಲಿ ಅಂದರೆ ಈ ಒಂದು ರೌಂಡಲ್ಲಿ ಅದು ಒಂದು ಅಡ್ಜಸ್ಟ್ಮೆಂಟ್ ಆಗುತ್ತೆ ನಿಮಗೆ ಮೊದಲು ಬೇರೆ ಒಂದು ಕಾಲೇಜ್ ಸಿಕ್ಕರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಆಗುತ್ತೆ ಮತ್ತೆ ನಿಮಗೆ ಪುನಃ ಮೊದಲು ಮಾಡಿರುವಂಥವರು ಶುಲ್ಕವನ್ನು ಪಾವತಿ ಮಾಡೋ ಅವಶ್ಯಕತೆ ಇರೋದಿಲ್ಲ ಬಟ್ ಫ್ರೆಶ್ ಚಾನಲ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಸ್ವಲ್ಪ ಚೇಂಜ್ ಆಗುತ್ತೆ ಚೇಂಜ್ ಅಂದರೆ ಜಸ್ಟ್ ಮೊದಲೇನು ಕಾಲೇಜ್ ಇರೋದು ಆ ಕಾಲೇಜಿನಲ್ಲಿ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡನ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟಲ್ಲಿ ಡಿಸ್ಪ್ಲೇ ಆಗುತ್ತೆ ಮತ್ತೆ ಪಾವತಿ ಮಾಡುವಂಥ ಅವಶ್ಯಕತೆ ಇಲ್ಲ ಒಂದು ವೇಳೆ ನೀವು ಮೊದಲು ನೀವು ಕೊಟ್ಟರೆ ಅಂದರೆ ಪೇಮೆಂಟ್ ಮಾಡಿದರೆ ಪೇಮೆಂಟ್ ಯಾರು ಮಾಡಿಲ್ಲ ಅವ್ರಿಗೆ ಇಪ್ಪತ್ತ್ಮೂರಿಂದ ಇಪ್ಪತ್ನಾಲ್ಕು ಡಿಸೆಂಬರ್ವರೆಗೆ ಅವಕಾಶ ಇರುತ್ತೆ ಪೇಮೆಂಟ್ ಮಾಡಿ ಮತ್ತು ಕೊನೆ ದಿನಕ್ಕೆ ಅಂದರೆ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡೋದಕ್ಕಾಗಿ ಇಪ್ಪತ್ತ್ಮೂರು ಡಿಸೆಂಬರಿಂದ ಇಪ್ಪತ್ತಾರು ಡಿಸೆಂಬರ್ ಸಾಯಂಕಾಲ ಐದು ಗಂಟೆ ಮೂವತ್ತು ನಿಮಿಷದವರೆಗೆ ನಿಮಗೆ ಸಮಯ ಇರುತ್ತೆ ಸೊ ಇದಾಗಿದ್ದು ಸೆಕೆಂಡ್ ಎಕ್ಸ್ಟೆಂಡೆಡ್ ಆನ್ ವೇಳಾಪಟ್ಟಿ ವಿಡಿಯೋ ಚೆನ್ನಾಗಿ ಅನಿಸ್ತು ಲೈಕ್ ಮಾಡಿ ಮತ್ತು ಜನರಿಗೆ ಶೇರ್ ಮಾಡಿ ಸೊ ನಮ್ಮ ವಿಡಿಯೋಗೆ ಏನು ಅನಿಸ್ತಾನ ಅದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್